ಲೋಕಸಭಾ ಚುನಾವಣಾ ಪ್ರಚಾರದ ಭರಾಟೆ ಬಲು ಜೋರಾಗಿಯೇ ಇದೆ. ಇದರ ಮಧ್ಯೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿದ್ದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿದ ಮಾತು ಈಗ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ತುಮಕೂರು ಅಂತೂ ಅಕ್ಷರಶಃ ರಣರಂಗವಾಗಿ ಮಾರ್ಪಟ್ಟಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಆಕ್ರೋಶ, ಧಿಕ್ಕಾರಕ್ಕೆ ಪ್ರತಿಯಾಗಿ ಪ್ರತಿಭಟನೆ. ಇಡೀ ಜಿಲ್ಲಾಡಳಿತದ ವಿರುದ್ಧ ಮಹಿಳಾ ಕಾರ್ಯಕರ್ತೆಯರು ಸಿಡಿದೆದ್ದಿದ್ದಾರೆ. ಮತ್ತೊಂದೆಡೆ ಪೊಲೀಸರು ಸರ್ಪಗಾವಲಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸುತ್ತುವರೆದಿದ್ದಾರೆ. ಅಷ್ಟಕ್ಕೂ ಇಷ್ಟೆಲ್ಲ ದೃಶ್ಯ ಕಂಡುಬಂದಿದ್ದು ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು. ಹೌದು, ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಅಕ್ಷರಶಃ ರಣರಂಗವಾಗಿತ್ತು. ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯರು ನಿನ್ನೆ ಮಾಡಿದ ಆ ಒಂದು ಕಾರ್ಯದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಸಿಡಿದೆದ್ದಿದ್ದರು. ಜಿಲ್ಲಾಡಳಿತ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದರು. ಅಸಲಿಗೆ ಈ ಆಕ್ರೋಶಕ್ಕೆ ಮುಖ್ಯ ಕಾರಣ ನಿನ್ನೆ ನಡೆದ ಆ ಒಂದು ಘಟನೆ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಹೌದು, ನಿನ್ನೆ ತುಮಕೂರು ನಗರದ ಕುಂಚಿಟಿಗರ ಸಮುದಾಯ ಭವನದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಭಾಷಣದ ವೇಳೆಯೇ ಎಚ್ಡಿ ಕುಮಾರಸ್ವಾಮಿಯವರಿಗೆ ಧಿಕ್ಕಾರ ಎಂದು ಇಬ್ಬರು ಕಾಂಗ್ರೆಸ್ ಮಹಿಳೆಯರು ಇದ್ದಕ್ಕಿದ್ದಂತೆ ಘೋಷಣೆ ಕೂಗಿದ್ರು. ಒಂದು ಕ್ಷಣ ಇಡೀ ಸಭೆ ಗೊಂದಲಮಯವಾಗಿತ್ತು. ತಕ್ಷಣ ಅಲ್ಲಿಂದ ಮಹಿಳಾ ಪೊಲೀಸರು ಧಿಕ್ಕಾರ ಕೂಗಿದ ಮಹಿಳೆಯರನ್ನ ವಶಕ್ಕೆ ಪಡೆದ್ರು. ನಂತರ ಸಭೆ ಆರಂಭವಾಯಿತು. ಇತ್ತೀಚೆಗೆ ಚುನಾವಣಾ ಪ್ರಚಾರಕ್ಕೆ ತುಮಕೂರಿಗೆ ಆಗಮಿಸಿದ್ದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭಾಷಣದ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಭಾಗದ ಮಹಿಳೆಯರು ದಿಕ್ಕು ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಯನ್ನ ಕೊಟ್ಟಿದ್ರು. ರಾಜ್ಯಾದ್ಯಂತ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಲು ಮುಂದಾಯಿತು. ಅದರ ಒಂದು ಭಾಗವಾಗಿ ನಿನ್ನೆ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರ ಉಪಸ್ಥಿತಿಯಿಂದ ನಡೆಯುತ್ತಿದ್ದ ಸಭೆಯಲ್ಲಿ ಇದ್ದಕ್ಕಿದ್ದಂತೆ ಮಹಿಳೆಯರು ಎಚ್ಡಿಕೆ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇದರಿಂದ ವಿಚಲಿತರಾದ ದೇವೇಗೌಡರು ಸ್ವಲ್ಪ ಹೊತ್ತು ಭಾಷಣ ಮಾಡುವುದನ್ನೇ ನಿಲ್ಲಿಸಿಬಿಟ್ರು. ತಕ್ಷಣ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ ನಂತರ ಸಭೆ ಪುನರಾರಂಭ ಆಯಿತು. ಆದರೆ ಮಾಜಿ ಪ್ರಧಾನಿಗಳ ಸಭೆಯಲ್ಲೇ ಇಂತಹ ಭದ್ರತಾ ಲೋಪ ಉಂಟಾಗಿದ್ದು ಅದಕ್ಕೆ ಜಿಲ್ಲಾ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆಕ್ರೋಶ ಹೊರ ಹಾಕಿದ್ದಾರೆ. ಬಂದು ಒಬ್ಬರೇ ಒಬ್ಬ ಪೊಲೀಸ್ನವ್ರು ಇಲ್ಲ ರೀ ಒಳಗಡೆ ಇಷ್ಟು ಸುಮ್ನೆ ನೋಡಲ್ ನಿಂತವ್ರೆ. ಮಾಜಿ ಪ್ರಧಾನಿಗೆ ಒಂದು ಸೇಫ್ಟಿ ಬೇಡವೇನ್ರಿ? ಏನ್ ಸೆಕ್ಯೂರಿಟಿ ಕೊಡ್ತೀರಿ ನೀವು ದೇವೇಗೌಡರಿಗೆ? ಯಾರು ಅವರೆಲ್ಲ ದೇವೇಗೌಡರು ಮಾಡ್ರೆ ಅವಮಾನ ಪೊಲೀಸ್ ಇಲಾಖೆ. ಇವತ್ತು ಯಾರು ಅಂತ ನಾವೇ ಹೇಳ ಸರ್? ನಿಮ್ಗೆ ಗೊತ್ತಿಲ್ಲ ಇವತ್ತು ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದಿಂದ ಇವತ್ತು ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದಿಂದ ದೇವೇಗೌಡರಿಗೆ ಅವಮಾನ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ದೇವೇಗೌಡರು ಅವಮಾನ ಮಾಡ್ಬೇಕು ಅಂತ ಗಲಾಟೆ ಅಲ್ರಿ. ಹತಾಶರಾಗಿದ್ದಾರೆ, ಹತಾಶರಾಗಿದ್ದಾರೆ ಎಲ್ಲರೂ. ಒಂದ್ ಕಡೆ ನೀವು ಆಯ್ತಪ್ಪ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಮೊನ್ನೆ ಕಾರ್ಯಕ್ರಮ ಕುಮಾರಸ್ವಾಮಿ ಇವತ್ತು ದೇವೇಗೌಡರು ಬಂದಾಗ ನಾನು ಮಾಡೋ ಕಾರ್ಯಕ್ರಮ ಎಲ್ಲವೂ ನೋಡಿ ನಿನ್ನೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ತಾವೇ ನೋಡಿದ್ದೀನಿ, ನಾನೇ ನೋಡಿದ್ದೀನಿ. ಏನ್ ಅನಿಸ್ತಾ ನಿಮ್ಗೆ? ನಿಮ್ಮ ಅಭಿಪ್ರಾಯ ಹೇಳು, ನಿಮ್ಮ ಅನುಭವ ಹೇಳು. ದೇವೇಗೌಡರು ಅವಮಾನ ಮಾಡ್ದ ಅವಮಾನ ನೋಡ್ರಿ. ದೇವೇಗೌಡರು ಒಂದು ದೊಡ್ಡ ಸಮುದ್ರ ರೀ. ಈ ಚಿಟ್ಟೆಪಟ್ಟೆಗಳೆಲ್ಲ ಅವ್ರ ಯಾಕೆ ತಲೆ ಕೆಡಿಸ್ಕೊತಾರೆ? ಈ ದೇಶ ಕಂಡ ಒಬ್ಬ ಅಪರೂಪದ ರೈತ ನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಜಿ ಪ್ರಧಾನಿಗಳು ಎಲ್ಲ ಒಂದ್ಕಡೆ ಈ ತರ ಮಾಡಿ ಅವ್ರು ಆಗ್ಲೇ ಧನ್ಮನ ಕುಮಾರಸ್ವಾಮಿ ಅವರು ಬೆಳಿಗ್ಗೆನೆ ಪ್ರತಿಯೊಂದು ಕ್ಲಾರಿಫಿಕೇಶನ್ ಮಾಡಿದ್ದು ನಿಮಗೂ ಗೊತ್ತಿದೆ. ಯಾರು ಎರಡು ಮಕ್ಕಳು ಕಳಿಸ್ಬಿಟ್ಟು ಅವ್ರಿಗೇನಂದ್ರೆ ಏನಾದ್ರು ಒಂದಾಗ್ಲಿ ನ್ಯೂ ಸೆನ್ಸ್ ಅದಕ್ಕೆ ತಕ್ಕಂತೆ ನೀವು ಏನ್ ಮಾಡ್ತೀರಿ? ನಮ್ಮನ್ನು ಬಿಡ್ತೀರ ರೋಡ್ ನೋಡಿ ಅವ್ರಿಗೆ ಡೈವರ್ಟ್ ಆಗ್ಬೇಕು. ನೀವೇನ್ ಮಾಡ್ತೀರಿ ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಹೋಗಿದ್ದೀರಿ, ಅದನ್ನು
ಒಂಚೂರು ತೋರಿಸ್ತೀರಿ, ಇದನ್ನ ಪೂರ್ತಿ ತೋರಿಸ್ತೀರಿ. ಈಗ ನಿಮ್ದು ಸ್ಪಷ್ಟನೆ ಕೇಳ್ತಿದೀವಲ್ಲ ಸರ್. ನಾನು ಹೇಳ್ತೀರಲ್ಲಣ್ಣ ಇಷ್ಟೇ, ಇದು ಹತಾಶರಾಗಿದ್ದಾರೆ, ಹತಾಶ ಭಾವನೆಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಯಂಕೃತ ಅವರ ಭಯ ಭಯ ಬಂದಿದೆಯಾ ಸರ್? ಭಯ ಅಂದ್ರೆ ನಾನು ಹತಾಶ ಸರ್. ಈಗ ಪೊಲೀಸ್ ಸೆಕ್ಯೂರಿಟಿ ಇತ್ತು, ಎಲ್ಲ ಇತ್ತು, ಏನು ಭದ್ರತಾ ಭದ್ರತೆ ಲೈಪಲ್ಯ ವೈಫಲ್ಯ ಅಂತ ನಾನು ಇವಾಗ ಹೇಳ್ತಾ ಇರೋಂಗಿಲ್ಲ. ಯಾರೋ ಕಳಿಸ್ತಾರೆ, ಇದೆಲ್ಲ ಮಾಡ್ತಾರೆ, ಏನು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇಷ್ಟೆಲ್ಲ ಬೆಳಿಗ್ಗೆಯಿಂದ ಇಷ್ಟೊಂದು ಸಕ್ಸಸ್ ಆಯ್ತು, ಒಂದು ಯಾವ್ದೋ ಒಂದು ಬೇಕಲ್ಲ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತೆಯರು ದೇವೇಗೌಡರ ಸಭೆಯಲ್ಲಿ ಸೃಷ್ಟಿಸಿದ್ದ ಗೊಂದಲವನ್ನ ವಿರೋಧಿಸಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತುಮಕೂರು ನಗರ ಶಾಸಕ ಜಿವಿ ಜ್ಯೋತಿ ಗಣೇಶ್, ಒಬ್ಬ ಮಾಜಿ ಪ್ರಧಾನಿಗೆ ಮಾಡಿದ ದೊಡ್ಡ ಅವಮಾನ ಇದು, ಹಾಗೂ ಜಿಲ್ಲಾಡಳಿತದ ಭದ್ರತಾ ಲೋಪ ಉಂಟಾಗಿದೆ. ಕಾಂಗ್ರೆಸ್ ಪಕ್ಷದವರು ಚುನಾವಣೆ ಮಾಡೋದ್ರಲ್ಲಿ ಅದನ್ನ ಬಿಟ್ಟು ಶಿಖಂಡಿ ರಾಜಕಾರಣ ಮಾಡುವುದು ಬೇಡ ಅಂತ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಕಿಡಿಕಾರಿದ್ದಾರೆ. ಏನ್ ಮಾಡಕ್ ಗೊತ್ತಿಲ್ಲ, ಒಂದು ಘೋಷಣೆ ಉಳ್ಕೊಂಡು ಒಳಗೆ ಬರಕ್ ಹೋದ್ರು. ಇದು ಖಂಡನಾರ್ಹ. ಒಂದು ತುಮಕೂರು ಜಿಲ್ಲೆನಲ್ಲಿ ಯಾವ ರೀತಿಯೂ ಕೂಡ ಈ ರೀತಿಯಾದಂತ ಒಂದು ಘಟನೆ ನಾವು ನೋಡಿಲ್ಲ. ಯಾವ್ದೇ ಅಪೋಸಿಷನ್ ಪಾರ್ಟಿಗಳು ಕೂಡ ಒಂದು ಗೌರವತ್ವವಾಗಿ ಏನಿದ್ರು ಪ್ರೆಸ್ ಮೀಟ್ ಅಲ್ಲಿ ಹೇಳೋದು ಮತ್ತೊಂದು ಹೇಳೋದು. ಆದ್ರೆ ಈ ರೀತಿ ಕಳಿಸುವಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ ಎಲ್ಲರಿಗೂ ಕೂಡ ಇದು ಖಂಡನೆ ಮಾಡುವಂಥದ್ದು. ಅವ್ರು ಏನಾರ ತಾಕತ್ತಿದ್ರೆ ಎಲೆಕ್ಷನ್ ಮಾಡಬೇಕು. ಇಲ್ಲಿ ಕಳಿಸಿ ಯಾರೋ ಸಿಖಂಡಿ ಕೊಡ್ತಾರೆ, ಇವರು ಯಾರನ್ನೋ ಕಳಿಸಿ, ಇವರು ಏನೋ ಬರಬೇಕಿತ್ತು. ಅವರು ಹಿಂದೆ ನಿಂತ್ಕೊಂಡು ಇವರು ಕಳಿಸಿ ಯಾರನ್ನೋ ಕಳಿಸಿ ಇಲ್ಲಿ ದೇವರ ಮೇಲೆ ಏನ್ ಮಾಡಕ್ ಬಂದಿದ್ರು. ಇದು ನಾವು ಎಷ್ಟುವರೆಗೆ ಮಾತಾಡಿ ಖಂಡಿಸ್ತೀವಿ ಅಂತ ನಮ್ಮ ಕ್ಯಾಂಡಿಡೇಟ್ ಇರ್ಬೋದು, ಅಥವಾ JDS ನ ಮುಖಂಡರ್ಬೋದು, ಬಿಜೆಪಿ ಮುಖಂಡರುಗಳು, ನಾವು ಎಸ್ಪಿಯವ್ರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ವಿ ಈ ರೀತಿ ಏನೋ ಒಂದು ಆಗುತ್ತೆ ಅಂತ ಹೇಳಿ ನಮ್ಮ ನಗರಾಧೀಶರು ಎಲ್ಲರೂ ಕೂಡ ಹೇಳಿದ್ರು. ಅದೇ ಅವ್ರು ಬಂದೋಬಸ್ತ್ ಮಾಡಿ ಈ ರೀತಿ ಮಧ್ಯ ಬಂದು ಬಂದ್ ಮಾಡಿದಾಗ ಈ ರೀತಿ ಖಂಡನಾರ ಮತ್ತು ಕಾಂಗ್ರೆಸ್ ಮುಖಂಡರಲ್ಲಿ ಇದು ಶೋಭೆ ತರದಲ್ಲ. ಯಾಕಂದ್ರೆ ಅವ್ರಾಗ ಅವ್ರು ಬರಲ್ಲ, ಅವ್ರು ಯಾರಿಗೂ ಧೈರ್ಯ ಇರಲ್ಲ. ಯಾರೋ ಚುನಾವಣೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ಗಮ್ ಇದ್ರೆ ಹೋಗಿ ಓಟ್ ಹಾಕ್ಸ್ಕೊಳ್ಳಿ, ಜನರ ಹತ್ರ ಹೋಗಿ ಕೇಳ್ತಾರೆ. ಈ ರೀತಿ ಬಂದು ಒಂದು ಸಭೆ ಮಾಡ್ಬೇಕಾದ್ರೆ ಬಂದು ಈ ರೀತಿ ಮಾಡುವಂಥದ್ದು ಅವ್ರಿಗೆ ಗೌರವ ತರೋಂಥದ್ದಲ್ಲ. ಮತ್ತು ಯಾರೇ ಇರಲಿ ಕೂಡ ಇದು ಅವರಿಗೆ ಗೌರವ ತರೋಂಥದ್ದಲ್ಲ. ಅವ್ರಿಗೆ ತಾಕತ್ತಿದ್ರೆ ಹೋಗಿ ಎಲೆಕ್ಷನ್ ಮಾಡಬೇಕು, ಇದು ಮಾಡೋದಲ್ಲ. ಇದನ್ನ ನಾವು ಖಂಡಿಸ್ತೇವೆ ಮತ್ತು ಯಾವ ರೀತಿ ನೆಕ್ಸ್ಟ್ ಆಕ್ಷನ್ಸ್ ಆಗಬೇಕು. ಭಯ ಸೃಷ್ಟಿಯಾಗಿ ಭಯ ಸೃಷ್ಟಿ ಸೋಲಿನ ಭೀತಿ. ಈಗ ಫಸ್ಟ್ 15 ದಿವಸ ಇಡೀ ಜಿಲ್ಲೆನಲ್ಲಿ ನಮ್ಮ ಕ್ಯಾಂಡಿಡೇಟು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಕಡೆ ಹೋಗಿದ್ದಾರೆ. ಲಾಸ್ಟ್ ಒಂದು ವಾರದಿಂದ ಬಂದಂಥ ಮುಖಂಡರುಗಳು ಆ ಸಭೆಗಳಲ್ಲಿರುವಂಥ ಜನಸ್ತೋಮ ನೋಡಿ ಇವರು ಹತಾಶರಾಗಿದ್ದಾರೆ. ಈ ರೀತಿ ಏನೋ ಜನಕ್ಕೆ ಡೈವರ್ಟ್ ಮಾಡೋದಕ್ಕೆ ಯಾವುದೋ ಸಣ್ಣ ಪುಟ್ಟ ಹೇಳಕ್ಕೆ ಅದೇನೋ ಕಣ್ಣೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ಬಂದು ಏನೋ ಮಾಡ್ತಿದ್ದಾರೆ. ಅವರು ಸೋಲೋದು ಖಚಿತ. ಮುಂಚೆನೆ ಈಗ ಆಗುತ್ತೆ ಅಂತ ಗೊತ್ತಿತ್ತು ಅಂತ ಯಾವ ರೀತಿ ಮಾಹಿತಿ? ಒಟ್ಟಾರೆಯಾಗಿ HDK ಅವರ ದಾರಿ ತಪ್ಪಿದ್ದಾರೆ ಎಂಬ ಹೇಳಿಕೆಯಿಂದ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಸಾಕಷ್ಟು ಸಂಚಲನ ಮೂಡಿಸುತ್ತಿದ್ದು ಕಾಂಗ್ರೆಸ್ ಇದನ್ನೇ ಚುನಾವಣೆ ಮುಗಿಯುವವರೆಗೂ ಜೀವಂತವಾಗಿರಿಸಿಕೊಳ್ಳಲು ಯೋಚನೆ ಮಾಡಿದೆ. ಆದರೆ BJP ಮತ್ತು JDS ನಾಯಕರು HDK ಹೇಳಿಕೆಯನ್ನ ಸಮರ್ಥಿಸಿಕೊಳ್ಳುವ ಮೂಲಕ ಚುನಾವಣೆಯನ್ನ ಎದುರಿಸಲು ಮುಂದಾಗಿದ್ದಾರೆ. ಆದರೆ ಚುನಾವಣೆಯಲ್ಲಿ ಮತದಾರ ಯಾರ ಕಡೆ ತಮ್ಮ ಒಲವನ್ನ ತೋರಲಿದ್ದಾನೆ ಎಂದು ಫಲಿತಾಂಶದಲ್ಲಿ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ TV, ತುಮಕೂರು.